ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ ಸಮಾಜ ವಿಜ್ಞಾನ ಪುಸ್ತಕದ ಹೊಸ ಪುಸ್ತಕದ ಪರಿಷ್ಕೃತ ಪಾಠ ಆಧಾರಗಳು, ಇದು ಮೊದಲನೇ ಪಾಠ. ಪರಿಷ್ಕೃತ ಪಾಠವನ್ನು ಈಗ ನಾವು ನೋಡ್ತಾ ಇದ್ದೀವಿ. ಇದರ ಪ್ರಶ್ನೋತ್ತರಗಳನ್ನು ಈಗ ನೋಡೋಣ. ಈ ಆಧಾರಗಳು ಪಾಠವನ್ನು ನಮ್ಮ ಸಿರಿ ಮೊಬೈಲ್ ಸ್ಕೂಲ್ ಚಾನೆಲ್ನಲ್ಲಿ ಕೂಡ ನೀವು ನೋಡಬಹುದು. ಈಗ ಪ್ರಶ್ನೋತ್ತರ ನೋಡಿ. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ ಎರಡು ವಿಧಗಳಿವೆ. ನೋಡಿ, ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ ಎರಡು ವಿಧಗಳಿವೆ. ಅಶ್ವಘೋಷನ ಬುದ್ಧ ಚರಿತ ಸಾಹಿತ್ಯಕ ಆಧಾರವಾಗಿದೆ. ಅಶ್ವಘೋಷನ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಬುದ್ಧ ಚರಿತ ಅಂತ ಬರೀಬೇಕು. ಸಾಹಿತ್ಯಕ ಆಧಾರವಾಗಿದೆ. ನೋಡಿ, ಅಶ್ವಘೋಷನ ಬರೆದಂತಹ ಬುದ್ಧ ಚರಿತ, ಆ ಗ್ರಂಥ ಒಂದು ಇತಿಹಾಸವನ್ನು ಅರಿಯಲಿಕ್ಕೆ ನಮಗೆ ಸಹಾಯಕವಾಗಿದೆ. ಆದ ಕಾರಣ ಅದು ಸಾಹಿತ್ಯಕ ಆಧಾರ, ಇತಿಹಾಸವನ್ನು ಅರಿಯಲಿಕ್ಕೆ ಇರುವಂತಹ ಸಾಹಿತ್ಯಕ ಆಧಾರ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಕಾಕುತ್ಸವರ್ಮನ ಕದಂಬ ದೊರೆ ಕಾಕುತ್ಸವರ್ಮನ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿತವಾದಂಥ ಬರೆಯಲ್ಪಟ್ಟಂಥ ಶಾಸನ ಹಲ್ಮಿಡಿ ಶಾಸನ. ಕನ್ನಡ ಭಾಷೆಯಲ್ಲಿ ದೊರೆತಿರುವಂಥ ಮೊದಲ ಶಾಸನ. ಇನ್ನು ನೋಡಿ, ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಆಧಾರ ಎಂದರೇನು? ಆಧಾರ ಎಂದರೆ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು, ಚರಿತ್ರೆಯ ರಚನೆಗೆ ಬೇಕಾಗುವಂಥ ಮೂಲ ಸಾಮಗ್ರಿಗಳು. ಇವುಗಳು ಆ ಕಾಲಮಾನದ ವಿವರಗಳನ್ನು ನೀಡುತ್ತವೆ. ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲು ಆಧಾರಗಳು ಬಹುಮುಖ್ಯ. ನೋಡಿ, ಈಗಾಗಲೇ ಆಗಿ ಹೋದಂಥ ಘಟನೆಗಳನ್ನು, ಹಿಂದಿನ ಘಟನೆಗಳನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಆಧಾರಗಳು ಬಹುಮುಖ್ಯ. ಆಧಾರಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪ್ರಾಕ್ತನ ಆಧಾರಗಳು. ಸಾಹಿತ್ಯ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳು. ನೋಡಿ, ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ, ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಪ್ರಾಕ್ತನ ಆಧಾರಗಳಲ್ಲಿ ಮೂರು ವಿಧಗಳು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇಷ್ಟಂತೂ ನಿಮಗೆ ಗೊತ್ತಿರಬೇಕು. ಆದ ಕಾರಣ ಸಂಕ್ಷಿಪ್ತವಾಗಿ ವಿವರಿಸ್ರಿ ಅಂತಂದ್ರೂ ಕೂಡ ಇಷ್ಟು ನೀವು ಅಂಕಗಳನ್ನು ನೋಡಿ ಬರೆದ್ರೆ ಉತ್ತಮ. ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿ. ನೋಡಿ, ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯಕ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿ ಅಂತ ಇಲ್ಲಿ ಗಮನಹರಿಸಿ ನಾವು ಸಾಹಿತ್ಯಕ ಉದಾಹರಣೆಗಳನ್ನು ಕೊಡ್ತಾ ವಿವರಣೆಯನ್ನು ನೀಡಬೇಕು. ನೋಡಿ, ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಸಾಹಿತ್ಯಕ ಆಧಾರಗಳಿಗೆ ಎರಡು ಉದಾಹರಣೆಗಳು. ವಿಶಾಖದತ್ತನ ಮುದ್ರಾರಾಕ್ಷಸ, ವಿಶಾಖದತ್ತನ ಮುದ್ರಾರಾಕ್ಷಸ. ಇನ್ನೊಂದು ಕಲ್ಹಣನ ರಾಜತರಂಗಿಣಿ, ಕಲ್ಹಣನ ರಾಜತರಂಗಿಣಿ. ಇವೆರಡು ನಮಗೆ ಆ ಕಾಲದ ಇತಿಹಾಸದ ಬಗ್ಗೆ ವಿವರಗಳನ್ನು ಕೊಡ್ತವೆ. ಇನ್ನು ಇತಿಹಾಸಕ್ಕೆ ಸಂಬಂಧಿಸಿದ ವಿದೇಶಿ ಸಾಹಿತ್ಯಕ ಆಧಾರಗಳಿಗೆ ಎರಡು ಉದಾಹರಣೆಗಳು. ಮೆಗಸ್ತನೀಸನ ಇಂಡಿಕಾ, ಹ್ಯೂಯನ್ ಸಾಂಗನ ಸಿಯುಕಿ, ಫಾಯಿಯಾನ ಗೋಕೋಕಿ. ಎರಡಾದರೂ ನೀವು ನೆನಪಿನಲ್ಲಿಟ್ಕೊಳ್ಳಿ, ಮೆಗಸ್ತನೀಸಿನ ಇಂಡಿಕಾ, ಹ್ಯೂಯನ್ ಸಾಂಗನ ಸಿಯುಕಿ. ಪ್ರಾಕ್ತನ ಆಧಾರ ಎಂದ್ರೇನು? ಉದಾಹರಣೆ ಸಹಿತ ವಿವರಿಸಿರಿ ಅಂತ ಹೇಳಿದ್ದಾರೆ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ನೋಡಿ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ. ಪ್ರಾಕ್ತನ ಆಧಾರ ಅಂದರೆ ಏನು? ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವಂಥವು. ಮೇನ್ ಅದು ನೆನಪಿಡಬೇಕು ನೀವು, ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವಂತಹ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ. ಶಾಸನಗಳು, ಶಾಸನಗಳು ನಮಗೆ ಏನು ತಿಳಿದುಕೊಡ್ತವೆ? ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳು. ಇವು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ನೋಡಿ, ಉದಾಹರಣೆಗೆ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲಿ ಸಿಕ್ಕಿರುವಂಥ ಅಶೋಕನ ಶಾಸನಗಳು, ಕದಂಬ ದೊರೆ ಕಾಕುತ್ಸವರ್ಮನ ಆಡಳಿತದ ಅವಧಿಯಲ್ಲಿ ರಚಿತವಾದ ಹಲ್ಮಿಡಿ ಶಾಸನ. ಇವೆಲ್ಲ ಶಾಸನಗಳಿಗೆ ಉದಾಹರಣೆಗಳು. ಅವು ಏನು ನಮಗೆ ತಿಳಿಸಿಕೊಡ್ತವೆ? ಆಯಾ ಕಾಲದ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಹೀಗೆ ಅನೇಕ ಅಂಶಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಈ ಶಾಸನಗಳು ಕೊಡ್ತವೆ. ಈ ಶಾಸನಗಳಲ್ಲದೆ ಮತ್ತೆ ಏನೇನಿದ್ದಾವೆ? ಸ್ಮಾರಕಗಳು ಮತ್ತು ಅವಶೇಷಗಳು, ಅಶೋಕನ ಸ್ತಂಭಗಳು, ಅಜಂತ, ಎಲ್ಲೋರ, ಎಲಿಫೆಂಟ ಗುಹೆಗಳ ಶಿಲ್ಪಗಳು, ಕರ್ನಾಟಕದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಭಾರತದ ಉದ್ದಗಲಕ್ಕೂ ಚಾಚಿಕೊಂಡಿರುವ ಸ್ತೂಪಗಳು, ಬಸದಿಗಳು. ನೋಡಿ, ಬೌದ್ಧ ಸ್ತೂಪಗಳು, ಜೈನ ಬಸದಿಗಳು, ಚೈತ್ಯಗಳು, ದೇವಸ್ಥಾನಗಳು, ಇವೆಲ್ಲ
ಪ್ರಾಕ್ತನ ಆಧಾರಗಳು ಅಂತ ಅನಿಸ್ಕೊಂಡಿವೆ. ನೋಡಿ, ಇಲ್ಲಿಗೆ ಈ ಆಧಾರಗಳು ಎಂಬ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಈ ಪಾಠವನ್ನು ಕೂಡ ಈಗಾಗಲೇ ಸಿರಿ ಮೊಬೈಲ್ ಸ್ಕೂಲ್ ಚಾನೆಲ್ನಲ್ಲಿ ಮಾಡಿದ್ದು, ಅದನ್ನು ಕೂಡ ನೀವು ನೋಡಬಹುದು. ನಮ್ಮ ಏಜು ಆಲ್ರೌಂಡರ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನೆಲನ್ನು ತಪ್ಪದೇ ನೋಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಆನ್ ಇಟ್ಕೊಳ್ಳಿ. ಅಂದರೆ ನಾವು ಮಾಡುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.